ನನ್ನ ಗೆಳೆಯ ಅಲ್ರಿ ಪಟ್ನ ನೀರ್ ತಂದು ಸಟ್ನ ಗೌಡ್ರ ಮನೆಗೆ ಹೋಗಿ ರೊಟ್ಟಿ ಬಡ್ಬೇಕಂದ್ರೆ ಆ ರಾಜ ಒಬ್ಬ ಬಾರ್ಕೊಂಡ್ ಹಿಡ್ಕೊಂಡ್ ನನ್ ಹನೇಕ ಬರ್ತಾನ ಪದ ನಿನ್ನ ಅಂತಿ ಪದ ಕೇಳ್ಕೊಂತ ನಿಂತ್ರ ಸಂತಿ ಹೋದೇನು ಬಜಾರ್ದಾಗ ಬಾಯಿ ತಕೊಂಡ್ ನಿಂದ್ರಬಿಡ್ತು. ಆದ್ರ ರಾಣಿ ನನಗೊಂದು ಕೊರತೆ ಐತಿ. ಏನು ಹೋದ್ರೆ ನಿನಗ್ ಕೊರತಿದ್ದು? ಈ ಮಿಷಿ ಉರಿ ಮಾಡಿ ಓ ಭ್ರಮೆ ಮಿಷಿ ಉರಿ ಮಾಡಿ ಕೊಳ್ಳಾರಿ ಬಂಡಿ ಓಡಿ ಸಡ್ಲೋ ಬಟ್ಲೋ ಮ್ಯಾಕ್ ಕೈ ಇಟ್ಲೆ ಅಂದ್ರ ಸಾತ್ತನ ಒಂದ್ ಹೆಣ್ಣು ಅಕ್ಕಡೆ ಹಾಕಾಕಿಲ್ಲ ಅಂತೀನಿ. ಆ ಸ್ಥಾನ ನಿನ ತುಂಬೇಕಂದ್ರ ಒಮ್ಮೆ ಮೂಗ ತಿರ್ತಿ ಒಮ್ಮೆ ಮಕನ ತಿರ್ತಿ. ಮಾತಿಲಿ ಮನಿ ಕಟ್ಟಿ ಉಳಿಲಿ ಮೇಲ್ಮುದ್ದಿ ಹಾಕಿ ವಾಸ ಮಾಡೋಣ ಅಂದ್ರೆ ಹೆಂಗಾದಿತ್ತು ಅಂತೀನಿ. ನೀನು ನಮ್ಮ ಅಪ್ಪಗ ಕಾಸ ಕಸ ಅಳಿ ಆಗ್ಬೇಕಂದ್ರ ಇನ್ನೂ ಬಾಳ ದಿವಸ ಬಾಳ್ಬೇಕು. ಏನ್ ಸಂಸಾರದ ಕಣ್ಣಾಗ್ಬೇಕಾದ್ರ ದಿವಸ ಎನಿಸ್ಬಾರ್ದು. ಏನ್ ಆದವಳು ಕುರಿಯ ಕಣ್ಣು ತೆಗಿಬೇಕು, ಕರಿಯ ಮಸಿ ಬಿಡಬೇಕು. ರಂಗಪ್ಪ ಬರ್ತಾನ ಬರ್ತಾನ ಬರ್ತಾನ. ಸಂತಿ ಮಳಿ ಸಂತಿ ಸೋದ್ರು ಮಾವ ಬಲ್ಲ ಕೇಡಕಂತ ಗೊತ್ತಿದ್ರು ಅಲ್ಲಿ ಯಾವಾಗ ನೋಡಿದ್ರು ಬಾರ್ಕೊಂಡ್ ತಗೊಂಡು ನನ್ನ ಹನೇಕ ಬರ್ತೀಯಲ್ಲ ಯಾಕ ಅಂತ. ಹೌದಾ ರಾಣಿ? ರೈತನ ರಾಷ್ಟ್ರ ಸಂಪತ್ ಅಂದಿಂದ ಹೋಗ್ತಲಿಗೆ ಹೋಗದಿದ್ರೆ ಬೇಕು ಅದ ಜಗವೆಲ್ಲ ಅಂದಾಗ 84 ಲಕ್ಷ ಜೀವ ರಾಶಿಗಳಿಗೆ ಅನ್ನ ಹಾಕೋನೆ ಚಿನ್ನದ ರೈತ. ಚಿನ್ನದ ರೈತನಿಗೆ ಬೇಕು ಒಂದು ಎಡಕಲಿ ಮೇಲೆ ಮುತ್ತಿನ ಬಾರ್ಕೋಲು, ಮುತ್ತಿನ ಬಾರ್ಕೋಲು ಕೈಯಲ್ಲಿ ಮೇಲೆ ಹಿಡಿದು ವರ ನಡೆದಲ್ಲ ಅತ್ತೆಗೆ ನುಡ್ದವ ನನ್ನ ಗುಣಿಗೆ ಹೆಚ್ಚ ತಿಳಿದೇನ? ಅಯ್ಯೋ ನನ್ನ ರಾಜ ನಿನ್ನ ಮಾತು ಕೇಳ್ಕೊಂಡು ನಿಂತ್ರೆ ನನ್ಗೆ ಹುಚ್ಚ ಹಿಡ್ದಂಗ ಆಕತ್ ನೋಡು. ಆ ಹುಚ್ಚು ಎದ್ದು ಆಡೋಂಗ ಕುಣಿ ನನ್ನ ಅದೇ ಹೇಳ್ದಂಗ ಆಗಿತ್ತು.